ರಾಜಾಜಿನಗರ ರಾಮಮಂದಿರದ ಹತ್ತಿರ ಹೊಸದಾದ ನೂತನ ಟಿಗೋ ಹೆಸರಿನ ಟೀಶಾಪ್ ಪ್ರಾರಂಭ ಶುಭಾರಂಭವನ್ನು ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಆಗಮಿಸಿ ಉದ್ಘಾಟನೆ ಮಾಡುವ ಮೂಲಕ ಟಿ ಪ್ರಿಯರಿಗೆ ಲೋಕಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಟಿ ಜೊತೆಗೆ ಸ್ವಾದಿಷ್ಟ ತಿನಿಸುಗಳು ಲಭ್ಯವಿರುವುದರಿಂದ ಗ್ರಾಹಕರಿಗೆ ಸೇವೆ ದೊರೆಯಲಿದೆ ಯುವ ಸಮೂಹ ಇಂತಹ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ಳಲಿ ಎಂದರು ರಾಜೇಂದ್ರದಲ್ಲಿ ನಮ್ಮ ಯುವಕರೆಲ್ಲ ಸೇರ್ಕೊಂಡು ಪೀಗು ಅಂತ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ವಿವಿಧ ರೀತಿಯ ಚಾಯ್, ವಿವಿಧ ರೀತಿಯ ಕಾಫಿ ಮತ್ತು ನಮಗೆ ತಿಳಿಸ್ದಂಗೆ ವಿಶೇಷವಾಗಿ ಕೋವಿಡ್ ನಂತರದ ಈ ದಿನಗಳಲ್ಲಿ ಅನೇಕರು ಉದ್ಯೋಗ ಇದ್ದೇ ಇರುವಾಗ ಅಥವಾ ಅನೇಕರ ಉದ್ಯಮ ಪ್ರಾರಂಭ ಮಾಡಬೇಕು ಅಂತ ಇರುವಾಗ ಅವರಿಗೆ ಇದು ಒಂದು ರೀತಿ ವರದಾನವಾಗಿ ಅವರು ತಂದುಕೊಡ್ತಾ ಇದ್ದಾರೆ. ಇದು ಬೇರೆ ಬೇರೆ ಕಡೆಯೂ ಕೂಡ ಈ ಟೀಗೋ ಹೆಸರಿನಲ್ಲಿ ಅಂಗಡಿಗಳನ್ನ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಇದೆ. ಸೊ ಎಲ್ಲ ಯುವಕರು ಸೇರಿಕೊಂಡು ಒಂದು ಉದ್ದೇಶದಿಂದ ಒಳ್ಳೆ ಉದ್ದೇಶದಿಂದ ಶುರು ಮಾಡ್ತಿದ್ದಾರೆ. ಆ ಉದ್ದೇಶ ಯಶಸ್ವಿ ಆಗಲಿದೆ ಅಂತ ನಿಂತ್ಕೊಳ್ಳೆ ಸರ್. ಈ ಥರ ಟೀ 10 ರೂಪಾಯಿಗೆ ಈ ಥರ ನಾನು ಕುಡಿತಾ ಇರೋದು ಚೆನ್ನಾಗಿದೆ. ಸೊ ಬೇರೆ ಇದರಲ್ಲೂ ನಾನು ಟೇಸ್ಟ್ ಮಾಡಿದ್ದೀನಿ, ಬಟ್ ಈ ಥರ ಟೀಗೋ ಅಂತ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಸೊ ಯಾವ ರೀತಿ ಇದೆ ಏನಿದೆ ಅಂತ ನಾವು ನೋಡ್ಲಿಕ್ಕೆ ಬಂದ್ವಿ, ಟೇಸ್ಟ್ ಮಾಡಿದ್ವಿ, ಭಾಳ ಚೆನ್ನಾಗಿದೆ, 10 ರೂಪಾಯಿಗೆ ವರ್ತ್ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ ಈ ಒಂದು ಜಾಗದಲ್ಲಿ ಈ ಒಂದು ಇದು ಬಿಸ್ನೆಸ್ ಮಾಡಿರೋದು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಹತ್ರದಲ್ಲಿರೋ ಸರೌಂಡಿಂಗ್ ಇದಕ್ಕೂ ಇದು ಒಳ್ಳೆ ರೀತಿಯಾದ ಒಂದು ಕಾನ್ಸೆಪ್ಟ್ ಅಂತಲೂ ತಿಳ್ಕೊತೀನಿ. ಮತ್ತು ಅವ್ರದ್ದು ಕೆಲವಾರು ಬೇರೆ ಬಿಸ್ನೆಸ್ಗಳು ಇದೆ, ಅಂದರೆ ಟೀ ಒಂದೇ ಅಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಾಸ್ತಾ ಅಂತಿದೆ ಮತ್ತು ಬರ್ಗರ್ ಅಂತಿದೆ, ಎಲ್ಲ ಒಂದು ರೀಸನಬಲ್ ರೇಟ್ಗಿದೆ, ಕಮ್ಮಿ ಅಮೌಂಟ್ಗೆ ಅಂತಲೂ ಅನಿಸುತ್ತೆ, ಜನಗೆ ಕೈಗೆಟುವ ದರದಲ್ಲಿ ಸಿಗುತ್ತೆ ಅಂತೇಳಿ ನಾನು ಇಷ್ಟಪಡ್ತೀನಿ. ಬಹಳ ಚೆನ್ನಾಗಿದೆ ಅಂತ ಹೇಳ್ತೀನಿ. ಎಲ್ಲರೂ ಟೇಸ್ಟ್ ಮಾಡಬಹುದು, ಬೇರೆಯವರು ಟೇಸ್ಟ್ ಮಾಡಿದರೆ ಅದರಲ್ಲಿ ನಾನು ಒಬ್ಬ ಟೇಸ್ಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಕೈಗೆಟುವ ಬೆಲೆ ಇದೆ, ಎಲ್ಲರೂ ಇದು ಮಾಡಬಹುದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್